ಎಲ್ಲ ಎದ್ನಿಲ್ಲಿ ನೋಡುವ, ಎದ್ನಿಲ್ಲಿ ಕೂತ್ಕೊಳ್ಳಿ, ಎದ್ನಿಲ್ಲಿ. ನಿಮ್ಮ ನಿಮ್ಮ ಹತ್ತಿರ ಇದ್ದವರಿಗೆ ನೀವು ಮುಖ ಮಾಡಿ ನಿಲ್ಲಬೇಕು. ಇಬ್ಬಿಬ್ಬರು ಪರಸ್ಪರ ಎದುರು ಬದರಾಗಿ ನಿಲ್ಲಬೇಕು. ಒಂದು ಚಿಕ್ಕ ಚಟುವಟಿಕೆ ಅದು. ಹೀಗೆ ಕೈಯನ್ನು ಇಟ್ಕೊಂಡು ಅವನು ಹೀಗೆ ಇಟ್ಕೊಳ್ತಾನೆ, ಆಗ ಏನು ಮಾಡೋದು ನಾವು? ಡಬಲ್ ಡಬಲ್ ದೀಸ್, ಡಬಲ್ ಡಬಲ್ ದ್ಯಾಟ್, ಡಬಲ್ ದೀಸ್, ಡಬಲ್ ದ್ಯಾಟ್. ಹೀಗೆ ಫಾಸ್ಟಲ್ಲಿ ಬರಬೇಕು ಎರಡನೇ ಸಲ. ಡಬಲ್ ಡಬಲ್ ದೀಸ್, ಡಬಲ್ ಡಬಲ್ ದ್ಯಾಟ್, ಡಬಲ್ ದೀಸ್, ಡಬಲ್ ದ್ಯಾಟ್. ಎರಡನೇ ಸಮಯದಲ್ಲಿ ಫಾಸ್ಟಲ್ಲಿ ಬರಬೇಕು. ಎಸ್ ಮಾಡಿ, ಈಗ ರೆಡಿ. ನಿಲ್ಲಿಸಿ, ಸಾಕು. ಈಗ ನಿಮ್ಮ ಕೈ ನೋಡ್ಕೊಳ್ಳಿ, ಕೈ ಏನಾಗಿದೆ, ಏನಾಗಿದೆ, ಎಂತಾದ್ರೂ ಆಗಿದೆಯಾ, ನೋವಾಯ್ತಾ ಕೈ, ನೋವಾಯ್ತಾ? ಮೊದಲೆಲ್ಲ ಕೋಲ್ಡ್ ಇತ್ತು, ತಣ್ಣನೆ ಇತ್ತು, ಎಲ್ಲ ತಂಪಾಗಿ ಇತ್ತು, ಈಗ ಸ್ವಲ್ಪ ಬಿಸಿ ಬಿಸಿ ಆಯ್ತು. ಓಕೆ, ಕೂತ್ಕೊಳ್ಳಿ. ಈಗ ನೋಡುವ, ನಾನು ನಿಮ್ಗೊಂದೊಂದು ನಂಬರನ್ನು ಕೊಡ್ತೇನೆ. ಹುಡುಗಿಯರಿಗೆ 1 to 16 ನಂಬರನ್ನು ಎಣಿಸ್ಬೇಕು, ಎಣಿಸ್ಬೇಕು. ನೀವು 1 to 16 ಎಣಿಸಿ. ಕೂತ್ಕೊಳ್ಳಿ. ನಿಮ್ಮ ನಿಮ್ಮ ನಂಬರ್ ಸಿಕ್ತಲ್ಲ, ಈಗ ನಾನು ಒಂದು ನಂಬರನ್ನು ಕರಿತೇನೆ. ನಂಬರ್ ಕರೆದವರು ನೋಡಿ, ಯಾರು ಬೇಗ ಬರ್ತಿರೋ ಬೇಗ ಬಂದು ನೀವೇನು ಮಾಡಬೇಕು, ಈ ಮೇಣದ ಬತ್ತಿ ಮತ್ತು ಈ ಮ್ಯಾಚ್ ಬಾಕ್ಸನ್ನು ಇಟ್ಟಿದ್ದೇನೆ, ಅದನ್ನು ಹೊತ್ತಿಸಬೇಕು. ತಡಾಗಿ ಬಂದವರು ಯಾರು ತಡಾಗಿ ಬರ್ತಾರೋ ಅವರು ಅದನ್ನು ಮುಟ್ಟಬೇಕಾಗ್ತದೆ, ಯಾರು ಬೇಗ ಬರ್ತಾರೋ ಅವರು ಅದನ್ನು ಹೊತ್ತಿಸಬೇಕು. ನಂಬರ್ 3, ನಂಬರ್ 10, ಇದು ತಪ್ಪು. ಈಗ ಇದನ್ನು ನೀನೇನು ಮಾಡಬೇಕು, ಮುಟ್ಲಿಕ್ಕೆ ಆಗ್ತದಾ? ಮುಟ್ಟು. ಹಾಂ, ಏನಾಗ್ತದೆ, ಬಿಸಿ ಕೈ ಏನಾಯಿತು, ಪೂರ್ತಿ ಇದಕ್ಕೆ ಹಿಡಿದ್ರೆ ಏನಾಯಿತು ಕೈ, ನೀನಲ್ಲಿ ನೋಡು ಏನಾಯಿತು, ಬಿಸಿ ಆಯಿತು, ಬಿಸಿ ಅನುಭವ ಆಯ್ತಲ್ಲ. ಆ ಕೈ ಏನಾಯಿತು, ಕೈ ಕೈ ಸುಡ್ತಾ ಬಂತು ಅಲ್ಲ. ಓಕೆ, ಹೋಗು ಅಲ್ಲಿ. ಈಗ ನೋಡುವ, ಮತ್ತು ಒಂದನ್ನು ಮಾಡಿ ನೋಡುವ ಏನಾಗ್ತದೆ ಅಂಥೇಳಿ. ನಾವು ಇದನ್ನು ತೆಗೆದುಕೊಳ್ಳಿ, ಬೀಜ. ಬೀಜವನ್ನು ಇದೇ ನಿಮ್ಮ ಬೆಂಚಿಗೆ ತೆಗಿಬೇಕು ನೀವು, ನಂತರ ಮುಟ್ಟಬೇಕು. ಜಾಸ್ತಿ ಇದ್ದದ್ದನ್ನು ಹಿಂದಿನ ಬೆಂಚಿಗೆ ಕಳಿಸಿ. ಬೇರೆಯವರಿಗೆ ಮುಟ್ಟಿಸ್ಬೇಡಿ, ನಿಮಗೆ ಕೊಟ್ಟಿರೋದನ್ನು ನಿಮಗೆ ನೀವೇ ಮಾಡ್ಕೊಳ್ಬೇಕು. ಹೆಚ್ಚಾದದ್ದನ್ನು ಇಟ್ಕೊಳ್ಳಿ, ಕೊಡಿ ವಾಪಸ್ಸು. ಯಾರಿಗೆ ಕಡಿಮೆ ಆಯಿತೋ ತಗೊಳ್ಳಿ, ಅದೇ ಬೆಂಚಿಗೆ ತಿಕ್ಕಿ, ಬೆಂಚಿಗೆ ತಿಕ್ಕಿ. ನೆಲಕ್ಕೆ ತಿಕ್ಕೋದು ಬೇಡ, ತುಂಬ. ಹಾಂ ಹಾಂ, ಬೆಂಚಿಗೆ ತಿಕ್ಕಿ, ಕೈ ಮೇಲೆ ಇಟ್ಕೊಂಡು ನೋಡಿ. ಜಾಸ್ತಿ ತಿಕ್ಕಲಿಕ್ಕೆ ಹೋಗಬೇಡಿ, ಜಾಸ್ತಿ ತಿಕ್ಕಬೇಡಿ, ಹೆಚ್ಚು ತಿಕ್ಕಬೇಡಿ. ಅಂಗೈ ಮೇಲೆ ಇಡಬಾರ್ದು, ಇಲ್ಲಿ ಮೇಲೆ ಇಟ್ಕೊಳ್ಬೇಕು. ಹಾಂ, ಇಟ್ಕೊಳ್ಳಿ. ಏನಾಯಿತು ಅಂತ ಹೇಳಿ, ಏನಾಯಿತು ಲತಿ? ಹಾಂ, ಬಿಸಿ ಆಯ್ತಾ, ಬರೀ ಬಿಸಿ ಆಯ್ತಾ? ಅದು ಏನಾಯಿತು ಅಂತ ನೋಡಿದ್ಯಾ, ನೀನು ತಿಕ್ಕಿದ್ಯಲ್ಲ, ಅದು ಏನಾಯಿತು? ಮೈಯಲ್ಲಿ ಇರುವಂಥ ಸಿಪ್ಪೆ ಏನಾಗಿದೆ, ಹೋಗಿದೆ. ಅವಾಗ ಏನಾಯಿತು, ಅಲ್ಲಿ ಏನಾಯಿತು, ಬಿಸಿ. ಅದರ ಒಂದು ಒತ್ತೊತ್ತಾಗಿರುವಂತಹ ಇದರಲ್ಲಿರುವಂಥ ಅಣುಗಳು ಏನಾಯಿತು, ಆಗ ಬಿಡಿಬಿಡಿ ಆಯಿತು, ಆಗ ಅದು ಬಿಸಿ ಆಯಿತು. ನಮಗೆ ಮುಟ್ಟಿದ ತಕ್ಷಣ ಏನಾಯಿತು, ಅದು ಬಿಸಿಯಾದಂಥ ಅನುಭವ ಬಂತು ನಮಗೆ. ಹಾಗಿದ್ರೆ ನಾವು ಇವತ್ತು ಬಿಸಿ ಅನ್ನುವಂತಹ ಒಂದು ಭಾಗ ಶಾಖ, ಅದನ್ನು ನಾವು ಈ ವಿಜ್ಞಾನದ ಭಾಷೆಯಲ್ಲಿ ಉಷ್ಣ ಅಂಥೇಳಿ ಕರಿತೇವೆ. ಉಷ್ಣ ಹೇಗೆ ಉತ್ಪತ್ತಿ ಆಗ್ತದೆ, ಉಷ್ಣ ಅಂದರೇನು, ಉಷ್ಣದಿಂದ ಆಗುವಂಥ ಪರಿಣಾಮಗಳು ಯಾವ್ಯಾವುದು ಅನ್ನೋದನ್ನು ನಾವು ಇವತ್ತೇ ಕಲ್ತ್ಕೊಳ್ಳೋಣ. ಮೊದಲಿಗೆ ಉಷ್ಣ ಅಂದ್ರೇನು, ನಾವೀಗ ಇದನ್ನು ಬೀಜವನ್ನು ನೆಲಕ್ಕೆ ತಿಕ್ಕಿದ್ದೀವಿ, ಈ ಬೆಂಚಿಗೆ ತಿಕ್ಕಿದ್ದೇವೆ ಅಲ್ಲ, ಮತ್ತು ಕ್ಯಾಂಡಲನ್ನು ಹೊತ್ತಿಸಿ ಆ ಬೆಂಕಿಯನ್ನು ಮುಟ್ಟಿ ನೋಡಿದ್ದೇವೆ, ಮತ್ತೆ ಏನು, ಡಬಲ್ ಡಬಲ್ ದಿಸ್,
ಡಬಲ್ ಡಬಲ್ ದಟ್ ಆಟವನ್ನು ಸಹ ನಾವು ಆಡಿದ್ದೇವೆ. ಆಗ ಏನಾಯಿತು, ಆಗ ಏನಾಯಿತು, ನಾವು ಹೀಗೆ ಡಬಲ್ ಡಬಲ್ ಅಂತ ಹೇಳಿದಾಗ ತಣ್ಣಗೆ ಇರುವಂತಹ ನಮ್ಮ ಕೈ ಏನಾಯಿತು, ಬಿಸಿ ಆಯಿತು. ಇಲ್ಲಿರುವಂತಹ ಅಣುಗಳೇನಾಯಿತು, ಒತ್ತೊತ್ತಾಗಿರುವಂತಹ ಅಣುಗಳೇನಾಯಿತು, ಸಡಿಲ ಆಯಿತು. ಶಕ್ತಿಯ ಒಂದು ಸಂಚಾರ ಆಯಿತು, ಶಕ್ತಿಯ ಒಂದು ಸಂಚಾರ. ಅದಕ್ಕಾಗಿ ನಾವಿಲ್ಲಿ ಉಷ್ಣವನ್ನ ಇದು ಶಕ್ತಿಯ ಒಂದು ರೂಪ ಅಂತ ಹೇಳಿ ಹೇಳಬಹುದು. ಉಷ್ಣ ಇದೊಂದು ಶಕ್ತಿಯ ರೂಪ. ನಮಗೆ ಮುಖ್ಯವಾಗಿ ಉಷ್ಣವನ್ನು ಕೊಡುವಂಥದ್ದು, ನೈಸರ್ಗಿಕವಾಗಿ ಉಷ್ಣವನ್ನು ಕೊಡುವಂಥದ್ದು ಯಾವುದು? ನೈಸರ್ಗಿಕವಾಗಿ ಸೂರ್ಯ. ಸರಿಯಾಗಿದೆ. ಸೂರ್ಯ ನೋಡಿ, ನಾವು ಹೊರಗಡೆ ಹೋದಾಗ ಕೆಲವರು ಕೊಡೆಯನ್ನು ತೆಗೆದುಕೊಂಡು ಹೋಗ್ತಾರೆ ಅಲ್ಲ, ಬಿಸಿಲಿನ ಶಾಖವನ್ನು ತಡಿಲಿಕ್ಕೆ ಸಾಧ್ಯ ಆಗದೆ ಕೊಡೆಯನ್ನು ತೆಗೆದುಕೊಂಡು ಹೋಗ್ತಾರೆ. ಇನ್ನು ಕೆಲವರು ಏನು ತಮ್ಮ ಕೈಯಲ್ಲಿದೆಯೋ ಅದನ್ನು ಹಿಡ್ಕೊಂಡು ಹೋಗ್ತಾರೆ, ಆ ಒಂದು ಬಿಸಿಲಿನ ಶಾಖವನ್ನು ತಡೆದುಕೊಳ್ಳಿಕ್ಕೆ ಸಾಧ್ಯ ಆಗದೆ. ಅದು ಒಂದು ಶಕ್ತಿಯ ರೂಪ, ನಮ್ಮನ್ನು ಏನು ಮಾಡ್ತಾ ಹೋಗ್ತದೆ, ಅದು ಬಿಸಿ ಮಾಡ್ತಾ ಹೋಗ್ತದೆ. ಅದಕ್ಕಾಗಿ ಉಷ್ಣವನ್ನು ನಾವಿಲ್ಲಿ ಶಕ್ತಿಯ ರೂಪ ಅಂಥೇಳಿ ಹೇಳ್ತೇವೆ. ಒಟ್ಟಿನಲ್ಲಿ ಒಂದು ವಸ್ತು ಅದರಲ್ಲಿರುವಂಥ ಎಲ್ಲ ಅಣುಗಳೇನಾಗಿದ್ದು ಸಡಿಲವಾಗುವಂಥದ್ದು, ಎಲ್ಲ ಅಣುಗಳು ಸಡಿಲವಾಗಿ ಅದರ ಒಂದು ಆಕಾರದಲ್ಲಿ ವ್ಯತ್ಯಾಸ ಆಗ್ಬೋದು ಅಥವಾ ಗಾತ್ರದಲ್ಲಿ ವ್ಯತ್ಯಾಸ ಆಗ್ಬೋದು. ನಾನೀಗ ನಿಮಗೆ ಒಂದು ವಸ್ತುವನ್ನು ತೋರಿಸ್ತೇನೆ. ಏನಿದು? ಬಳೆ, ರಿಂಗ್ ಅಲ್ಲ. ಇದು ಒಂದು ಕಬ್ಬಿಣದ ದಂಡನೆ, ಇದು ಗುಂಡು, ಇದು ಒಂದು ಗುಂಡು, ಇದು ಒಂದು ಬಳೆ ಅಲ್ಲ. ಈಗ ನಾನು ನಿಮಗೆ ಕೇಳ್ತೇನೆ, ನಿಮ್ಗೆ ಏನು ಅನ್ನಿಸ್ತದೆ ಅದನ್ನು ಹೇಳ್ಬೋದು. ಈ ಒಂದು ರಿಂಗ್, ಈ ಬಾಲನ್ನು ನಾನು ಈ ರಿಂಗಲ್ಲಿ ಹಾಕ್ತೇನೆ, ಆಗ ಏನಾಗ್ಬೋದು, ಏನಾಗ್ಬೋದು, ಏನಾಗ್ಬೋದು ಹೇಳಿ ಶೋಭಾನ, ನೀ ಹೇಳು ಏನಾಗ್ಬೋದು? ಒಳಗೆ ಹೋಗ್ತದೆ, ನಿನ್ನ ಪ್ರಕಾರ ಅದ್ರ ಒಳಗಡೆ ಹೋಗ್ತದೆ ಅಲ್ಲ. ನಂತರ ನಾನು ಏನು ಮಾಡ್ತೇನೆ ಇದನ್ನು, ಇದಕ್ಕೆ ನಾನು ಬಿಸಿ ಮಾಡ್ತೇನೆ ಅಥವಾ ನಿಮಗೆ ಕೊಡ್ತೇನೆ, ನೀವು ಬಿಸಿ ಮಾಡ್ತೀರಾ. ಬಿಸಿ ಮಾಡಿದ ಮೇಲೆ ಮತ್ತೆ ಅದಕ್ಕೆ ಆ ಒಂದು ರಿಂಗಲ್ಲಿ ಹಾಕ್ತೀರಾ, ಆಗ ಏನಾಗ್ತದೆ ಶಬಾನ, ನೀನೇ ಹೇಳು, ನೀನೇ ಹೇಳಿದೆಯಲ್ಲ ಒಳಗೆ ಹೋಗ್ತದೆ ಅಂತೇಳಿ, ಆಗ ಏನಾಗ್ತದೆ? ಹಾಂ, ಒಳಗಡೆ ಹೋಗುವುದಿಲ್ಲ, ಒಳಗಡೆ ಹೋಗುವುದಿಲ್ಲ, ಬಿಸಿ ಮಾಡಿದಾಗ ಒಳಗಡೆ ಹೋಗುವುದಿಲ್ಲ. ಹಾಗಿದ್ರೆ ನಾವೀಗ ನೋಡುವ, ಇನ್ನು ನಾವು ಇದರ ಒಂದು ಪ್ರಯೋಗವನ್ನು ಮಾಡಲಿಲ್ಲ, ಊಹೆ ಅಷ್ಟೇ ನಮ್ಮದು, ಅದು ಏನು ಬೇಕಾದರೂ ಆಗಬಹುದು ಊಹೆ. ಹಾಗಿದ್ರೆ ಇದಕ್ಕೆ ನಾವು ಯಾವ ತೀರ್ಮಾನವನ್ನು ಕೊಡಬಹುದು? ನೋಡಿ, ಬಾಲ್ ರಿಂಗ್ನ ಒಳಗೆ ಹೋಯಿತು ಬಿಸಿ ಮಾಡದೇ ಇದ್ದಾಗ. ಈಗ ಬಿಸಿ ಮಾಡಿದಾಗ ಏನಾಯಿತು? ರಿಂಗ್ನ ಒಳಗಡೆ ಹೋಗಲಿಲ್ಲ. ಹಾಗಿದ್ರೆ ಏನಾಯಿತು ಇಲ್ಲಿ? ಇದಕ್ಕೆ ಬಿಸಿ ಮಾಡಿದಾಗ ಈ ಒಂದು ಗುಂಡಿ ಏನಾಯಿತು, ಏನಾಯಿತು ಇದು, ಇದ್ರ ಒಳಗಡೆ ಹೋಗಲಿಲ್ಲ ಅಂತ ಹೇಳಿದ್ರೆ ಏನಂತ ಅರ್ಥ? ಇದರ ಗಾತ್ರ ಹೆಚ್ಚಾಗಿದೆ. ಓಕೆ, ನಿಮ್ಮ ತೀರ್ಮಾನವನ್ನೇ ಬರೆಯುವ, ಗಾತ್ರ ಹೆಚ್ಚಾಗಿದೆ. ಪ್ರಯೋಗ ಮಾಡಿ ನೋಡುವ, ನಿಮ್ಮ ಒಂದು ಊಹೆ ಸರಿಯಾಗಿದೆಯೋ ಅಥವಾ ಇಲ್ಲವೋ ಅಂತ. ನಿಮಗೂ ಸಹ ಒಂದು ಕೊಡ್ತೇನೆ, ನೀವು ಸಹ ಮಾಡಿ ನೋಡಿ, ನಂತರ ನಿಮ್ಮ ತೀರ್ಮಾನವನ್ನು ತಿಳಿಸಿ. ನಾನು ಅದನ್ನು ಹೊತ್ತಿಸ್ಕೊಳ್ಳಿ, ಕ್ಯಾಂಡಲನ್ನು ಹೊತ್ತಿಸ್ಕೊಳ್ಳಿ, ಹಿಂದಿನ ಬೆಂಚ್ ಅವರಿಗೆ ಒಂದು ಕೊಡಿ. ನೋಡಿ, ನಾನಿಲ್ಲಿ ಈ ಮದ್ಯಸಾರ ದೀಪವನ್ನು ಹೊತ್ತಿಸಿದ್ದೇನೆ, ಇದನ್ನು ಬಿಸಿ ಮಾಡ್ತೇನೆ, ನೀವು ಸಹ ಬಿಸಿ ಮಾಡಿ. ಬಿಸಿ ಮಾಡಿ ನಂತರ ಆ ರಿಂಗ್ ಒಳಗೆ ಹಾಕಿ, ಪೂರ್ತಿಯಾಗಿ ಕಾದ ನಂತರ ಆ ಒಂದು ರಿಂಗಲ್ಲಿ ಹಾಕಿ ಅದನ್ನು. ಇಲ್ಲಿ ನೋಡಿ, ಈ ಒಂದು ರಿಂಗ್ ಈ ಬಳೆಯ ಒಳಗಡೆ ಹೋಗೋದಿಲ್ಲ, ಬಿಸಿಯಾಗಿದೆ. ಇದನ್ನು ನೀವು ಮಾಡಿ, ಮತ್ತೆ ಪುನಃ ಆರಿದ ನಂತರ ಮಾಡಿ ನೋಡಿ. ನಾವೀಗ ಪ್ರಯೋಗ ಮಾಡಿದ ನಂತರ ಯಾವ ಒಂದು ತೀರ್ಮಾನಕ್ಕೆ ಬರಬಹುದು? ಸರಿಯಾಗಿ ಬೆಂಕಿಯ ಮೇಲೆ ಆ ಗುಂಡಿ ಇರಲಿ, ಇದು
ಎದೆ ತಡೆದು ಇಟ್ಕೊಂಡಿದೆ. ಓಕೆ, ಈಗ ಒಮ್ಮೆ ಆಯ್ತಲ್ಲ, ಒಮ್ಮೆ ನೋಡಿದ್ವಲ್ಲ ಈ ಒಂದು ಗುಂಡಿನಲ್ಲಿ, ಅದರಲ್ಲಿ ಚೆನ್ನಾಗಿ ಬೆಂಕಿ ತಾಗ್ತದೆ ಮಧ್ಯಸಾರ ದೀಪದಲ್ಲಿ. ಈ ಮೇಣದ ಬತ್ತಿಯಲ್ಲಿ ಸರಿಯಾಗಿ ಬೆಂಕಿ ತಾಗೋದಿಲ್ಲ, ಮಧ್ಯಸಾರ ದೀಪ ಆದರೆ ಅದು ಸರಿಯಾಗಿ ಕಾಯ್ತದೆ. ಓಕೆ, ಈ ಒಂದು ಪ್ರಯೋಗದಿಂದ ಏನು ಗೊತ್ತಾಯ್ತು ನಮಗೆ? ಗಾತ್ರ ಹೆಚ್ಚಾಯಿತು ಅಂತ ನಾವು ಹೇಳಿದ್ವಿ ಆಗ ಊಹೆ ಮೇಲೆ ಅಲ್ಲ. ಈಗ ಏನಾಯಿತು, ಗಾತ್ರ ಹೆಚ್ಚಾದದ್ದು ಏನಾಯಿತು ನಮಗೆ ಗೊತ್ತಾಯಿತು, ಕನ್ಫರ್ಮ್ ಆಯಿತು ಅಲ್ಲ. ಅಂದರೆ ವಸ್ತುಗಳು ಏನಾಗ್ತದೆ, ಉಷ್ಣದಿಂದ ಹಿಗ್ಗುತ್ತದೆ ಅಥವಾ ವ್ಯಾಕೋಚನೆಗೊಳ್ಳುತ್ತದೆ. ಒಂದೊಂದು ಬೆಂಚ್ ಅವರಿಗೆ ಒಂದೊಂದು ಶೀಟನ್ನು ಕೊಡ್ತೇನೆ ನಾನು, ಅದರಲ್ಲೇ ಬರ್ಕೊಂಡಿದೆ, ಮತ್ತು ನಾನೇನು ಹೇಳೋದಿಲ್ಲ. ಅದರಲ್ಲಿ ಏನಾಗಿದೆ ಅನ್ನೋದನ್ನು ನೀವೇ ಗುಂಪಿನಲ್ಲಿ ಚರ್ಚೆ ಮಾಡಿ, ನಿಮ್ಮ ನಾಲ್ಕು ನಾಲ್ಕು ಗುಂಪಿನಲ್ಲಿ ಚರ್ಚೆ ಮಾಡಿ ಅದಕ್ಕೆ ಉತ್ತರವನ್ನು ಅಲ್ಲೇ ಬರೀಬೇಕು. ಪ್ರತಿಯೊಬ್ಬರಿಗೂ ಕೊಟ್ಟಂತಹ ಶೀಟಲ್ಲಿ, ವರ್ಕ್ಶೀಟಲ್ಲಿ ಎರಡು ಚಿತ್ರಗಳಿದೆ. ಮೊದಲನೇ ಚಿತ್ರದಲ್ಲಿ ಏನಾಗಿದೆ, ಖಾಲಿ ಇದೆ. ಎರಡನೇ ಚಿತ್ರದಲ್ಲಿ ಅದನ್ನು ಬಿಸಿ ಮಾಡಿದ್ದಾರೆ, ಕೊಟ್ಟಿರುವಂಥ ವಸ್ತುವನ್ನು ಬಿಸಿ ಮಾಡಿದ್ದಾರೆ. ಅಲ್ಲಿ ಏನಾಗಿದೆ ನಿಮಗೆ ಏನು ಗೊತ್ತಾಗ್ತದೆ ಅದನ್ನು ಬರೀರಿ. ಇಲ್ಲಿ ನೋಡಿ, ಇಲ್ಲಿ ಇದು ಮೇಣ, ಇದು ಆಯಿತಾ ಮೇಣ, ಇದು ಮೇಣದ ತುಂಡನ್ನು ಅದಕ್ಕೆ ಸೂಜಿಗೆ ಹಾಕಿದ್ದು, ನಂತರ ಇಲ್ಲಿ ತುದಿಯಲ್ಲಿ ಬಿಸಿ ಮಾಡಿದ್ದು. ಆಯಿತು, ಬರ್ದಾಯಿತು. ಒಂದು ಚಿತ್ರ ಇದ್ದ ಹಾಗೆ ಇನ್ನೊಂದು ಚಿತ್ರ ಇದೆಯಾ ಅನ್ನೋದನ್ನು ಸರಿಯಾಗಿ ನೋಡಬೇಕು. ಹಾಗಿದ್ರೆ ಯಾವ ಬದಲಾವಣೆ ಆಗಿದೆ ಅಲ್ಲಿ? ಓಕೆ, ಈಗ ಮೊದಲನೇ ಗುಂಪಿನವರು ನೋಡಿ ಓದ್ತಾರೆ, ಅವರಿಗೆ ಕೊಟ್ಟಂಥ ವರ್ಕ್ಶೀಟಲ್ಲಿ ಬರೆದಿದ್ದಾರೆ, ಅವರು ಓದ್ತಾರೆ. ಹಾಂ, ಓದು. ಏನು ಬಿಸಿಯಾಗಿದೆ? ನೀರನ್ನ ಏನ್ ಮಾಡಿದ್ದಾರೆ, ಬಿಸಿ ಮಾಡಿದ್ದಾರೆ. ಅತ್ತೆಗೆ ಏನಾಯ್ತು, ಬಿಸಿ ಆಯ್ತು. ಇಲ್ಲಿ ಮೇಲೆ ನೋಡು, ಮೇಲೆ ಮತ್ತೊಂದು ಏನಾಗಿದೆ ನೋಡಿ. ಇಲ್ಲಿ ಇಲ್ಲಿ ಇವರು ಏನ್ ಬರ್ದಿದ್ದಾರೆ, ಬಿಸಿ ಆಗಿದೆ ಅಂತ ಹೇಳಿ ಬರ್ದಿದ್ದಾರೆ ನೋಡಿ. ಇಲ್ಲಿ ಏನಾಗ್ತಾ ಇದೆ, ಆವಿ ಆಗ್ತಾ ಇದೆ ನೀರಲ್ಲ, ಆವಿ ಆಗ್ತಾ ಇದೆ. ನಾವು ನೀರನ್ನ ಪಾತ್ರೆಯಲ್ಲಿಟ್ಟು ಕಾಯಿಸಿದಾಗ ಮೊದಲಿಗೆ ಏನಾಗ್ತದೆ, ಗುಳ್ಳೆ 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 ಪ್ರಾರಂಭ ಆಗ್ತದೆ, ನಂತರ ಮೇಲೆ ಆವಿಯಾಗಿ ಹೋಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಅದನ್ನು ಮುಟ್ಟರೆ ಏನಾಗ್ತದೆ ನಮಗೆ, ಆ ಆವಿಯನ್ನು ಬಿಟ್ಟರೆ ಏನಾಗ್ತದೆ, ಮುಟ್ಟಿದ್ರೆ ಏನಾಗ್ತದೆ, ಬಿಸಿ ಆಗ್ತದೆ, ಬಿಸಿ ಅನುಭವ ಆಗ್ತದೆ. ಉಷ್ಣ ಏನಾಗ್ತಾ ಇದೆ, ಮೇಲೆ ಹೋಗ್ತಾ ಇದೆ. ಇದು ಮೊದಲನೆಯವ್ರದ್ದು. ಎರಡನೆಯವ್ರದ್ದು ಏನು, ಇಲ್ಲಿ ಬಿಸಿಯಾಗಿದ್ದಾಗ ಹಗ್ಗ ಕೆಳಗೆ ಬಂದಿದೆ. ಮೇಲೆ ಒಂದು ಸ್ಕೇಲನ್ನು ಸಹ ಕೊಟ್ಟಿದ್ದೇನೆ ನಾನು, ಒಂದು ಅಳತೆ ಪಟ್ಟಿ ಇದೆ ಅಲ್ಲಿ. ಇಲ್ಲಿ ಹಗ್ಗ ಏನಾಗಿದೆ, ಕೆಳಗಡೆ ಬಂದಿದೆ. ಕೆಳಗಡೆ ಬಂದಿದೆ ಅಂತ ಹೇಳಿದರೆ ಏನು ಅರ್ಥ, ಹಗ್ಗ ಏನಾಗಿದೆ ಅಲ್ಲಿ, ಬಿಸಿ ಆಗಿ ಕೆಳಗಡೆ ಬಂದಿದೆ ಅಲ್ಲ. ಕೆಳಗಡೆ ಬಂದಿದೆ ಅಂತ ಹೇಳಿದ್ರೆ ಏನ್ ಅರ್ಥ, ಕಾಯಿಸಿದಾಗ ಏನಾಯ್ತು, ಹಗ್ಗ ದೊಡ್ಡಾಯ್ತು. ಅದು ಹಗ್ಗ ಅಲ್ಲ, ಅದೇನದು, ತಂತಿ. ತಂತಿ ಹಗ್ಗ ಆದ್ರೆ ನಾವು ಕಾಯಿಸಿದಾಗ ಏನಾಗ್ತದೆ, ತುಂಡಾಗಿ ಬಿಡ್ತದೆ. ಇದು ತಂತಿ. ತಂತಿಯನ್ನ ಕಾಯಿಸಿದಾಗ ಏನಾಯ್ತು, ಒಂದು ಘನವಸ್ತುವನ್ನು ಕಾಯಿಸಿದಾಗ ಅದರ ಒಂದು ಉದ್ದದಲ್ಲಿ ಸಹ ಹೆಚ್ಚಳ ಆಯಿತು. ನಾವು ಮೊದಲು ಮಾಡಿದ್ದು ಗಾತ್ರದಲ್ಲಿ ಹೆಚ್ಚಳ ಆಗಿತ್ತು, ರಿಂಗ್ ಮತ್ತು ಬಾಲ್ ಪ್ರಯೋಗದಲ್ಲಿ.